ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ದ ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರಿಂದ ನಗರದ ಬಿವಿ ಭೂರೆಡ್ಡಿ ಕಾಲೇಜಿನಲ್ಲಿರುವ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ಪರಿಶೀಲನೆ. ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಗತಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಲಕ್ಷ್ಮೀ ಸಿದ್ದನಾರಾಯಣ ಮಂದಿರದಲ್ಲಿ ಮೂರನೇ ದಿವಸದಂದು 108 ಕಲಶಗಳಿಂದ ಮೂಲ ವಿಗ್ರಹ ಅಭಿಷೇಕ, ತುಳಸಿ ಅಲಂಕೃತ ಮಹಾಪೂಜೆ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಚುನಾವಣಾ ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳ ಏಜೆಂಟ್ಗಳ ಸಭೆ. ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಗತಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ನಾಲ್ಕನೇ ದಿವಸದಂದು ತುಳಸಿ ಅರ್ಚನಾ ಮಹಾಪೂಜೆ ಹಾಗೂ ಬ್ರಹ್ಮೋತ್ಸವ ಹವನ ಕಾರ್ಯಕ್ರಮ. ಚಿಕ್ಕಬೆಣ್ಣ ಜಾಧವ್ ನಿವಾಸದಲ್ಲಿ ಪಂಡಿತ್ ಜಾಧವ್ ಹಾಗೂ ಮೀನಾ ಪಂಡಿತ್ ಜಾಧವ್ ಅವರ 25ನೇ ಮದುವೆ ವಾರ್ಷಿಕೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ಆಚರಣೆ. ವಾರ್ತೆಯ ವಿವರಗಳು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ನಗರದ ಬಿವಿ ಭೂಮರೆಡ್ಡಿ ಕಾಲೇಜಿನಲ್ಲಿ ಇರುವ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿಯನ್ನು ನೀಡಿದರು. ಮತ ಎಣಿಕೆ ಕೆಲಸ ಅಚ್ಚುಕಟ್ಟಾಗಿ ನಡೆಸುವ ನಿಟ್ಟಿನಲ್ಲಿ ಅಲ್ಲಿನ ಸುವ್ಯವಸ್ಥೆಯನ್ನು ಪರಿಶೀಲನೆಯನ್ನು ಮಾಡಿದರು. ಬಳಿಕ ಮತ ಎಣಿಕೆ ಹಿನ್ನೆಲೆಯಲ್ಲಿ ನಿರ್ಮಿಸಲಾಗಿರುವ ಮಾಧ್ಯಮ ಕೇಂದ್ರಕ್ಕೂ ಕೂಡ ಭೇಟಿಯನ್ನು ನೀಡಿ ಮತ ಎಣಿಕೆ ದಿನದಂದು ಸೂಕ್ತ ವ್ಯವಸ್ಥೆಯಾಗುವಂತೆ ಮಾಧ್ಯಮ ಕೇಂದ್ರವನ್ನು ಸುಸಜ್ಜಿತವಾಗಿ ನಿರ್ಮಿಸುವಂತೆ ಅಲ್ಲಿರುವ ವಾರ್ತಾಧಿಕಾರಿಗೆ ನಿರ್ದೇಶನವನ್ನು ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಟಿ ಶ್ರೀಧರ್, ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಳಿ ಹಾಗೂ ಇತರರು ಉಪಸ್ಥಿತರಿದ್ದರು. ಬೀದರ್ ನಗರದ ರಾಂಬುರೆ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆಯಲ್ಲಿ ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಗತಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮೂರನೇ ದಿವಸದಂದು ಬೆಳಗ್ಗೆ 5ರಿಂದ 7ರವರೆಗೆ ಸುಪ್ರಭಾತ, 108 ಕಲಶಗಳಿಂದ ಮೂಲ ವಿಗ್ರಹದ ಪೂಜೆ, ಅಲಂಕಾರ ಮಹಾಪೂಜೆ ಹಾಗೂ ನಂತರ ಕುಂಕುಮಾರ್ಚನೆ, ಬ್ರಹ್ಮೋತ್ಸವವನ್ನು ಕಾರ್ಯಕ್ರಮ ಸೇರಿದಂತೆ ನಾನಾ ಧಾರ್ಮಿಕ ಪೂಜೆ ಕಾರ್ಯಕ್ರಮಗಳು ಮಂದಿರದ ಅರ್ಚಕರಾಗಿರುವ ನರಸಿಂಹ ದೀಕ್ಷಿತ್ ಮಹಾರಾಜರ ನೇತೃತ್ವದಲ್ಲಿ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಮಂದಿರಕ್ಕೆ ಆಗಮಿಸಿ ಎಲ್ಲಾ ಧಾರ್ಮಿಕ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾದರು. ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಕಥಾ ಕಾರ್ಯಕ್ರಮದ ಅಂಗವಾಗಿ ನಗರದ ರಾಂಪುರಿ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲಾ ಬೀದರ್ ವತಿಯಿಂದ 5 ದಿನಗಳ ಕಾಲ ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಪೂಜಾ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಬ್ರಹ್ಮೋತ್ಸವದ ಮೂರನೇ ದಿನದಂದು ಮಂದಿರದ ಅರ್ಚಕರಾದ ನರಸಿಂಹ ದೀಕ್ಷಿತ್ ಮಹಾರಾಜರ ನೇತೃತ್ವದಲ್ಲಿ ಸುಪ್ರಭಾತ ಮತ್ತು 108 ಕಲಶದಿಂದ ಮೂಲ ವಿಗ್ರಹ ಅಭಿಷೇಕ ಹಾಗೂ ಅಲಂಕಾರ ಮಹಾಪೂಜೆಯು ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಈ ಕುರಿತಾಗಿ ಮಂದಿರದ ಅರ್ಚಕರು ಹಾಗೂ ಚಾರಿಟೇಬಲ್ನ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ದೀಕ್ಷಿತ್ ಮಹಾರಾಜರು ಮಾತನಾಡಿ, ದ್ವಿತೀಯ ಬ್ರಹ್ಮೋತ್ಸವ ಜೊತೆಗೆ ಗೋಕಥಾ ಕಾರ್ಯಕ್ರಮದ ಮೂರನೇ ದಿನದಂದು ಅದ್ಧೂರಿಯಾಗಿ 108 ಕಲಶಗಳಿಂದ ಮೂಲ ವಿಗ್ರಹ ಅಭಿಷೇಕ ಹಾಗೂ ಅಲಂಕಾರ ಮಹಾಪೂಜೆ, ವಿಶೇಷವಾಗಿ ಬ್ರಹ್ಮ ದಂಪತಿಗಳಿಂದ ಬ್ರಹ್ಮೋತ್ಸವ ಹವನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದ್ವಿತೀಯ ಬ್ರಹ್ಮೋತ್ಸವ ವ್ಯವಸ್ಥಾಪಕ ಕಮಿಟಿ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರ್, ಶ್ರೀಮತಿ ವರಲಕ್ಷ್ಮಿ ಮೈಲಾಪುರ್, ಹನುಮಂತ್ ಅರ್ಥಂ, ಡೆನ್ ನೆಟ್ವರ್ಕ್ ಹಾಗೂ ಸುದ್ದಿ ಸಮಯ ವಾಹಿನಿಯ ಸಂಪಾದಕರು ಮತ್ತು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ನ ಪ್ರಮುಖರಾದ ರವೀಂದ್ರ ಸ್ವಾಮಿ, ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಆರ್ಎಸ್ ಕಮ್ಯುನಿಕೇಷನ್ನ ನಿರ್ದೇಶಕರಾದ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿ, ಜಾದವ್ ಪಟೇಲ್, ದಿಗಂಬರ್ ದೀಕ್ಷಿತ್, ಮೋಹನ್ ಗಾದಾ ಸೇರಿದಂತೆ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಸದಸ್ಯರು, ಮುಖಂಡರು, ಮಹಿಳೆಯರು, ಮಕ್ಕಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ನಂಬಿಗಸ್ತ ಭಕ್ತರು ಉಪಸ್ಥಿತರಿದ್ದರು. ಎಲ್ಲರಿಗೂ ಜಯ ಶ್ರೀಮನ್ನಾರಾಯಣ. ಶ್ರೀ ಲಕ್ಷ್ಮೀಚಾರಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಗೋಶಾಲಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವಾಲಯದ 2ನೇ ಬ್ರಹ್ಮೋತ್ಸವದ ಅಂಗವಾಗಿ ಇವತ್ತು 3ನೇ ದಿವಸ ಪ್ರಾತಃಕಾಲ 68 ಕಲಶ ಅಭಿಷೇಕ ಅಂದರೆ 108 ಕಲಶದಿಂದ ಆ ಭಗವಂತನಿಗೆ ತೇಜೋ ಅಭಿವೃದ್ಧಿ ಸಲುವಾಗಿ ಹಾಗೂ ಲೋಕಕಲ್ಯಾಣಕ್ಕಾಗಿ ಅಭಿಷೇಕ ಸೇವವನ್ನು
ಸಲ್ಲಿಸಿ ಹೀಗೆ ಅಲಂಕಾರ ಮಹಾಪೂಜಾ ಹಾಗೂ ಭಕ್ತಾದಿಗಳಿಂದ ಪ್ರಾಕಾರ ಪ್ರದಕ್ಷಿಣ ಯಜ್ಞಯಾಗಾದಿ ಹವನ ಕಾರ್ಯಕ್ರಮಗಳು ವಿಧಿಯಿಂದ ಇಲ್ಲಿ ಆಗ್ತಾ ಇದೆ. ಇದೆಲ್ಲ ಭಗವಂತನೊಂದು ವಿಶೇಷ ಕೃಪೆಯಿಂದ. ಹಾಗೂ ಪ್ರತಿ ದಿವಸ ಸಾಯಂಕಾಲ ಗೋಕಥಾ ಕಾರ್ಯಕ್ರಮ, ನಾಳೆ ಬ್ರಹ್ಮೋತ್ಸವದ ನಾಲ್ಕನೇ ದಿವಸ ಭಗವಂತನಿಗೆ ಸುರುಗೆ ಸ್ನಾನ, ಕಲ್ಯಾಣ ಸ್ನಾನ ಅಂತ ಹೇಳ್ತೀವಿ, ಆ ಕಲ್ಯಾಣ ಸ್ನಾನವನ್ನು ನಾಳೆ ಮಾಡಿಸಿ ನಾಡದೇ ಕಲ್ಯಾಣೋತ್ಸವದ ಕಾರ್ಯಕ್ರಮ. ಆದ ಕಾರಣ ಭಕ್ತಾದಿಗಳು ಎಲ್ಲ, ನಾನು ಟ್ರಸ್ಟ್ ವತಿಯಿಂದ ಸೆಕ್ರೆಟ್ರಿ ಎಲ್ಲರಿಗೂ ಪ್ರಾರ್ಥನಾ ಮಾಡ್ತಾ ಇದ್ದೀನಿ, ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ವಿಶೇಷ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತೇಳಿ ಕಳಕದಲ್ಲಿ ನಮ್ರ ವಿನಂತಿ. ಜಯ ಶ್ರೀಮನ್ನಾರಾಯಣ. ಶನಿವಾರ ಮಧ್ಯಾಹ್ನ 3 ಗಂಟೆ ಹಿಡ್ಕೊಂಡು ಸುಮಾರು 6 ಗಂಟೆವರೆಗೆ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ನಡೆಯುವುದು. ಆದ ಕಾರಣ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಶ್ರೀಮನ್ನಾರಾಯಣನ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂಥೇಳಿ ಕಳಕಳಿಯಿಂದ ನಮ್ರ ವಿನಂತಿ. ಜಯ ಶ್ರೀಮನ್ನಾರಾಯಣ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಚುನಾವಣಾ ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳ ಏಜೆಂಟರ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ಮಾತನಾಡಿದರು. ಬೇದರ್ ಲೋಕಸಭಾ ಚುನಾವಣೆ 2019 ಮತ ಎಣಿಕೆ ಪ್ರಕ್ರಿಯೆಯು ಮೇ 23ರಂದು ನಗರದ ಬಿವಿ ಭೂಮರೆಡ್ಡಿ ಕಾಲೇಜಿನಲ್ಲಿ ಜರುಗಲಿದೆ. ಮತ ಎಣಿಕೆ ಅವಧಿಯಲ್ಲಿ ಚುನಾವಣಾ ಅಭ್ಯರ್ಥಿಗಳು ಹಾಗೂ ಮತ ಎಣಿಕೆ ಏಜೆಂಟರು ಚುನಾವಣಾ ಆಯೋಗದ ನಿಯಮಗಳನ್ನು ಚಾಚೂ ತಪ್ಪದೇ ಪಾಲಿಸಬೇಕು. ಬೆಳಿಗ್ಗೆ 7 ಗಂಟೆಯಿಂದ ಮತ ಎಣಿಕೆ ಕಾರ್ಯಕ್ರಮವನ್ನು ಆರಂಭಿಸಲಾಗುವುದು. ಎಲ್ಲ ಮತ ಎಣಿಕೆ ಏಜೆಂಟರು 7:35ರೊಳಗಾಗಿ ಕೇಂದ್ರಕ್ಕೆ ಆಗಮಿಸಬೇಕು. ಎವಿಎಂ ಯಂತ್ರಗಳನ್ನು ಇಟ್ಟಿರುವ ಸ್ಟ್ರಾಂಗ್ ರೂಮ್ಗಳನ್ನು ತೆರೆಯುವ ವೇಳೆ ಅಭ್ಯರ್ಥಿಗಳು ಅಥವಾ ಇವರು ನೇಮಿಸಿರುವ ಏಜೆಂಟರಲ್ಲಿ ಒಬ್ಬರಾದರೂ ಕೂಡ ಹಾಜರಿರಬೇಕು ಎಂದು ತಿಳಿಸಿದರು. ಮತ ಎಣಿಕೆ ಕೇಂದ್ರಕ್ಕೆ ಆಗಮಿಸುವ ಮೊದಲು ಯಾರೂ ಮೊಬೈಲ್ ಹಾಗೂ ಇತರೆ ವಸ್ತುಗಳನ್ನು ತರಬಾರದು. ಮತ ಎಣಿಕೆ ಸಂದರ್ಭದಲ್ಲಿ ಯಾವುದಾದರೂ ತಕರಾರುಗಳಾಗಿದ್ದಲ್ಲಿ ಶಾಂತತೆಯಿಂದ ಸಹಾಯಕ ಚುನಾವಣಾಧಿಕಾರಿ ಗಮನಕ್ಕೆ ತಂದು ಬಗೆಹರಿಸಿಕೊಳ್ಳಬೇಕು ಎಂದು ನಿರ್ದೇಶನವನ್ನು ನೀಡಿದರು. ಈ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಗಾಳಿ, ಬೀದರ್ ಹಾಗೂ ಬಸವ ಕಲ್ಯಾಣ ಸಹಾಯಕ ಆಯುಕ್ತರಾಗಿರುವ ಡಾಕ್ಟರ್ ಶಂಕರ್ ವಣ್ಗ್ಯಾಳ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನ್ರಿ ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಯಲ್ಲ ಕೊಂಡ್ಕೊಂಡ ತಾನೇ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ನಲ್ಲಿ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈ ಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲನೂ ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ, ಪರವಾಗಿಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಗರದ ರಾಂಪುರೆ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಕಥಾ ಕಾರ್ಯಕ್ರಮದ ಅಂಗವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಬೀದರ್ ವತಿಯಿಂದ 4ನೇ ದಿವಸದಂದು ತುಳಸಿ ಅರ್ಚನೆ, ಹವನ, ವಿಶಿಷ್ಟ ಅಲಂಕಾರ ಸೇರಿ ನಾನಾ ಕಾರ್ಯಕ್ರಮಗಳು ಜರುಗಿದವು. ಲೋಕ ಕಲ್ಯಾಣಕ್ಕಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣರ ಅಲಂಕೃತ ಮೂರ್ತಿಯೊಂದಿಗೆ ಪ್ರಾಹಕಾರ ಪ್ರದಕ್ಷಿಣೆಯನ್ನು ಅರ್ಚಕರಾಗಿರುವ ನರಸಿಂಹ ದೀಕ್ಷಿತ್ ಮಹಾರಾಜರ ನೇತೃತ್ವದಲ್ಲಿ ಜರುಗಿದವು. ಈ ಬ್ರಹ್ಮೋತ್ಸವ ನಿಮಿತ್ತವಾಗಿ ಪ್ರತಿದಿನ ಲಕ್ಷ್ಮೀ ಸತ್ಯನಾರಾಯಣರ ಶಿಲಾಮೂರ್ತಿಯನ್ನು ವಿಶೇಷ ರೀತಿಯಲ್ಲಿ ಅಲಂಕರಿಸುತ್ತಿದ್ದು ಭಕ್ತರ ಗಮನ ಸೆಳೆಯುವಂತಿದೆ. ಬೀದರ್ ನಗರದ ರಾಂಪುರಿ ಕಾಲೋನಿಯಲ್ಲಿರುವ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಹಾಗೂ ಗೋಶಾಲೆಯಲ್ಲಿ ದ್ವಿತೀಯ ಬ್ರಹ್ಮೋತ್ಸವ ಮತ್ತು ಗೋಕಥಾ ಕಾರ್ಯಕ್ರಮವನ್ನು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಗೋಶಾಲೆ ಬೀದರ್ ವತಿಯಿಂದ 5 ದಿನಗಳ ಕಾಲ ವೈಭವ ರೀತಿಯಲ್ಲಿ ಆಯೋಜಿಸಿದ್ದ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳ 4ನೇ ದಿನದಂದು ಸುಪ್ರಭಾತ, ಮೂಲ ವಿಗ್ರಹ ಅಲಂಕಾರ, ತುಳಸಿ ಅರ್ಚನಾ, ಮಹಾಪೂಜೆ, ದಂಪತಿಗಳಿಂದ ಸಾಮೂಹಿಕ ಯಜ್ಞ, ಹವನ ಪೂಜಾ ಕಾರ್ಯಕ್ರಮ ಸೇರಿದಂತೆ ಮಂದಿರದ ಅರ್ಚಕರಾದ ನರಸಿಂಹ ದೀಕ್ಷಿತ್ ಮಹಾರಾಜರ ನೇತೃತ್ವದಲ್ಲಿ ನಿರಂತರ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಪ್ರತಿದಿನವೂ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಶಿಲಾಮೂರ್ತಿಗೆ ವಿಶೇಷ ರೀತಿಯಲ್ಲಿ ಅಲಂಕರಿಸುತ್ತಿದ್ದು ಭಕ್ತರ ಗಮನ ಸೆಳೆಯುವಂತಿದೆ. ಅದರಂತೆ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಕುಟುಂಬ ಸಮೇತ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಭಕ್ತರನ್ನು ನೋಡುತ್ತಿರುವುದೇ ವಿಶಿಷ್ಟವಾಗಿದೆ. ಈ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದ ಅರ್ಚಕರು ಹಾಗೂ ಚಾರಿಟೇಬಲ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ನರಸಿಂಹ ದೀಕ್ಷಿತ್ ಮಹಾರಾಜರು, ಅರುಣೋದಯ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಆರ್ಎಸ್ ಕಮ್ಯುನಿಕೇಷನ್ ನಿರ್ದೇಶಕರಾದ ಶ್ರೀಮತಿ ಅರುಣಾ ರವೀಂದ್ರ ಸ್ವಾಮಿ, ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಗೋಶಾಲೆ ಬೀದರ್ನ ಪ್ರಮುಖರು, ಮುಖಂಡರು, ನಿವಾಸಿಗರು, ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಪ್ರಸನ್ನಾಕ್ಷೇ ನಮಃ.
ಪತ್ರಿಕೆ ಸಂಪಾದಕರು ಶ್ರೀಮತಿ ಮೀನಾ ಪಂಡಿತ ಜಾಧವ್ ಬಾಳು ಹಾಗೂ ಸಿಸಿಎನ್ ತಳಿಯ ವಾಹಿನಿಯ ಛಾಯಾಗ್ರಾಹಕರಾಗಿರುವ ಪಂಡಿತ್ ಜಾಧವ್ ಅವರ 85ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸಮಾರಂಭವನ್ನು ಬೀದರ್ ಸಮೀಪದ ಚಿಕ್ಪೇಟ್ ವರ್ತೂಲ ರಸ್ತೆಯಲ್ಲಿರುವ ತಮ್ಮದೇ ಆಗಿರುವ ಜಾಧವ್ ನಿವಾಸದ ಆವರಣದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ಕೇಕ್ ಕತ್ತರಿಸುವ ಮೂಲಕವಾಗಿ ಆಚರಣೆ ಮಾಡಿಕೊಂಡರು. ಸಂಬಂಧಿಕರು, ಬಂಧು ಮಿತ್ರರು, ಪತ್ರಿಕಾ ಬಳಗ ಹಾಗೂ ಮಾಧ್ಯಮ ಬಂಧು ಮಿತ್ರರು ಸೇರಿದಂತೆ ಹಲವು ಮುಖಂಡರು 25ನೇ ಮದುವೆ ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಿಕೊಳ್ಳುತ್ತಿರುವ ದಂಪತಿಗಳಿಗೆ ಕೇಕ್ ಅನ್ನು ತಿನ್ನಿಸಿ ಉಡುಗೊರೆಯನ್ನು ನೀಡಿ ಶುಭವನ್ನು ಹಾರೈಸಿದರು. ಬೀದರ್ ವಿಹಾರ ಕನ್ನಡ ದಿನ ಪತ್ರಿಕೆ ಸಂಪಾದಕರಾದ ಶ್ರೀಮತಿ ಮೀನಾ ಪಂಡಿತ್ ಜಾಧವ್ ಹಾಗೂ ಬೀದರ್ನ ಸ್ಥಳೀಯ ಸಿಸಿಎನ್ ಸುದ್ದಿವಾಹಿನಿಯ ಛಾಯಾಗ್ರಾಹಕರಾದ ಪಂಡಿತ್ ಜಾಧವ್ ಅವರು ತಮ್ಮ ನಿವಾಸದ ಆವರಣದಲ್ಲಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಸಮಾರಂಭವನ್ನು ವೈಭವ ರೀತಿಯಲ್ಲಿ ಆಚರಿಸಿಕೊಂಡರು. ಜೊತೆಗೆ ತಾಯಂದಿರ ದಿನದ ಅಂಗವಾಗಿ ಪಂಡಿತ್ ಜಾಧವ್ ಅವರ ತಾಯಿಯಾದ ಕಿರೋಬಾಯಿ ಜಾಧವ್ ಅವರು ಕೇಕ್ ಕತ್ತರಿಸುವ ಮೂಲಕ ತಾಯಂದಿರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಎಲ್ಲ ಬಂಧು ಮಿತ್ರರು, ಪತ್ರಿಕಾ ಮಾಧ್ಯಮ ಬಾಂಧವರು 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ಪಂಡಿತ್ ಜಾಧವ್ ಹಾಗೂ ಮೀನಾ ಪಂಡಿತ್ ಅವರಿಗೆ ಹೂಗುಚ್ಛ ನೀಡಿ ಉಡುಗೊರೆ ನೀಡಿ ಕೇಕ್ ತಿನ್ನಿಸಿ ಮದುವೆ ವಾರ್ಷಿಕ ಸಮಾರಂಭದ ಶುಭವನ್ನು ಹಾರೈಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅನುಪಮ ಏರೋಳ್ಕರ್, ಡಾಕ್ಟರ್ ಉಜ್ವಲ ಟೋಣೆ, ಗುರಮ್ಮ ಸಿದ್ದಾರೆಡ್ಡಿ, ಪುತ್ರ ವಿಜಯ್ ಜಾಧವ್ ಹಾಗೂ ಯೋಗೇಶ್ ಜಾಧವ್, ಪುತ್ರಿ ಕುಮಾರಿ ವೈಷ್ಣವಿ ಜಾಧವ್, ಶ್ರೀಮತಿ ಕಿರೋಬಾಯಿ ಜಾಧವ್, ಸಂಗೀತಾ ಕಿರೋಬಾ, ಅಪ್ಪಾರಾವ್ ಸೌದಿ, ಯುಪಿಎಸ್ ರಾಜು ಸೇರಿದಂತೆ ಪತ್ರಿಕಾ ಹಾಗೂ ಟಿವಿ ಮಾಧ್ಯಮ ಬಂಧು ಮಿತ್ರರು ಇದ್ದರು. करो करो क्या कर रहे समर होगा सामने देखो योगी का बल लग रही ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಹಂತೇಶ ಬೇಲಿಗೆ ಅವರು ಮೇ 16ರಂದು ಔರ ತಾಲೂಕಿನ ಕೋರೆಕಲ ಗ್ರಾಮಕ್ಕೆ ಭೇಟಿ ನೀಡಿ ಕುಡಿಯುವ ನೀರಿನ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು. ಗ್ರಾಮದಲ್ಲಿ ನೀರಿನ ಸಮಸ್ಯೆ ಇಲ್ಲ ಎಂದು ಗ್ರಾಮಸ್ಥರು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದರು. ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಎಸ್ಸಿ ವಾರ್ಡ್ಗಳಲ್ಲಿ ಕೆಲವು ಮನೆಗಳಿಗೆ ನೀರಿನ ಸಂಪರ್ಕ ಕಲ್ಪಿಸಬೇಕಿದೆ ಎಂದು ತಿಳಿಸಿದರು. ಈ ವಾರ್ಡ್ಗೆ ಕೂಡಲೇ ಪೈಪ್ಲೈನ್ ಸಂಪರ್ಕ ಕಲ್ಪಿಸುವಂತೆ ಸಿಇಒ ಅವರು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಸೇರಿದಂತೆ ಇತರೆ ಅಧಿಕಾರಿಗಳು ಇದ್ದರು. ಬಳಿಕ ಸಿಇಒ ಅವರು ಗ್ರಾಮ ಪಂಚಾಯತ್ಗೆ ಭೇಟಿಯನ್ನು ನೀಡಿ ಮಧ್ಯಾಹ್ನ 1 ಗಂಟೆಯಾದರೂ ಕೂಡ ಪಂಚಾಯತ್ಗೆ ಹಾಜರಾಗದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸೋಮಶೇಖರ್ ಅವರಿಗೆ ಕಾರಣವನ್ನು ಕೇಳಿ ಬಳಿಕ ನೋಟಿಸ್ ಜಾರಿ ಮಾಡುವಂತೆ ಸಲಹೆ ಸೂಚನೆಯನ್ನು ನೀಡಿದರು. ನಗರದ ಟಿಡಿಪಿ ಕಾಲೋನಿ ಹತ್ತಿರ ಇರುವ ರಿಂಗ್ ರೋಡ್ ಹೈದರಾಬಾದ್ ಬೈಪಾಸ್ ಮೈದಾನದಲ್ಲಿ ಹೌಸ್ ಆಫ್ ಪ್ರಿಯರ್ ಚರ್ಚ್ ಟಿಡಿಪಿ ಕಾಲೋನಿಯಲ್ಲಿ ಮೇ 18 ಮತ್ತು 19ರಂದು ಪ್ರತಿ ದಿವಸ ಸಾಯಂಕಾಲದಂದು 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೂ ಬಿಡುಗಡೆ ಹಾಗೂ ಸ್ವಸತಿ ಕೂಟ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಸಿಮೋನ್ ಮಾನ್ ಹಾಗೂ ನಿಲೇಶ್ ಅವರು ಆಗಮಿಸುತ್ತಿದ್ದು ಸಭಾಪಾಲನಾ ಸಮಿತಿಯವರು, ಹಿರಿಯರು, ಕಿರಿಯರು ಸೇರಿದಂತೆ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಾಗಿ ಟಿಡಿಪಿ ಕಾಲೋನಿ ನಿವಾಸಿಗರಾಗಿರುವ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಾದ ಡಾಕ್ಟರ್ ಎಚ್ ಆರ್ ಮಹಾದೇವ ಅವರಿಂದ ನಗರದ ಬಿವಿ ಭೂಮರೆಡ್ಡಿ ಕಾಲೇಜಿನಲ್ಲಿರುವ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ಪರಿಶೀಲನೆ. ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಕತಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಲಕ್ಷ್ಮೀ ಸಿದ್ದನಾರಾಯಣ ಮಂದಿರದಲ್ಲಿ ಮೂರನೇ ದಿವಸದಂದು 108 ಕಲಶಗಳಿಂದ ಮೂಲ ವಿಗ್ರಹ ಅಭಿಷೇಕ, ತುಳಸಿ ಅಲಂಕೃತ ಮಹಾಪೂಜೆ ಕಾರ್ಯಕ್ರಮ. ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ ಅವರ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಚುನಾವಣಾ ಅಭ್ಯರ್ಥಿಗಳು ಹಾಗೂ ರಾಜಕೀಯ ಪಕ್ಷಗಳ ಏಜೆಂಟ್ಗಳ ಸಭೆ. ದ್ವಿತೀಯ ಬ್ರಹ್ಮೋತ್ಸವ ಹಾಗೂ ಗೋಕತಾ ಕಾರ್ಯಕ್ರಮ ಅಂಗವಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ 4ನೇ ದಿವಸದಂದು ತುಳಸಿ ಅರ್ಚನಾ ಮಹಾಪೂಜೆ ಹಾಗೂ ಬ್ರಹ್ಮೋತ್ಸವ ಹವನ ಕಾರ್ಯಕ್ರಮ. ಚಿಕ್ಕಪೇಟ್ನ ಜಾಧವ್ ನಿವಾಸದಲ್ಲಿ ಪಂಡಿತ್ ಜಾಧವ್ ಹಾಗೂ ಮೀನಾ ಪಂಡಿತ್ ಜಾಧವ್ ಅವರ 25ನೇ ಮದುವೆ ವಾರ್ಷಿಕೋತ್ಸವ ಸಮಾರಂಭ ಸಡಗರ ಸಂಭ್ರಮದಿಂದ ಆಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.